ಯಡಿಯೂರಪ್ಪನವರು ನೆಕ್ಸ್ಟ್ ಎಲೆಕ್ಷನ್ ಇಲ್ಲಲ್ಲ. ಇಲ್ಲ ಇಲ್ಲ ಇಲ್ಲ, ಇವರು ನಾನೇ ಇವ್ರಿಗೆ ಸಜೆಸ್ಟ್ ಮಾಡಿದೆ ಇನ್ನೊಂದು ಎಲೆಕ್ಷನ್ ಇದ್ಗಳಪ್ಪ ಅಂತ. ಇವನು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿದ್ದ, ಏನೋ ಎಲ್ಲ ಚುನಾವಣಾ ವ್ಯವಸ್ಥೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ಬೇಡ ಅಂತ ಹೇಳಿದ್ದ. ನಾನು ಹೇಳಿದೆ ಬೇಡಪ್ಪ, ನಾನು ಇನ್ನೊಂದು ಎಲೆಕ್ಷನ್ ಇದ್ಕೋತೀನಿ, ನೀನು ಅವ್ರ ಕ್ಷೇತ್ರದ ಕೆಲಸಗಳನ್ನು ಮಾಡೋದು ನೋಡಿದ್ರೆ ಖಂಡಿತ ನಿಲ್ತಾರೆ, ಅದೇನು ಅನುಮಾನ. ನಾನು ಇನ್ನೊಂದು ಎಲೆಕ್ಷನ್ ನಿಲ್ತೀನಿ, ನೀನು ರಿಟೈರ್ ಆಗಿಬಿಡಪ್ಪ, ನೀನು ಕಂಪ್ನಿಗೆ ಇರಬೇಕು ನಮ್ಮ ಜೊತೆಯಲ್ಲಿ. ಯಡಿಯೂರಪ್ಪನವರು ನನ್ನ ಜೊತೇಲಿ ಎಮ್ ಎಲ್ ಎ ಆದವರು 83ರಲ್ಲಿ, 83 ಜನವರಿ ಅಲ್ಲ ಜನವರಿನಲ್ಲಿ, ಜಾನುವರಿನಲ್ಲಿ ಎಮ್ ಎಲ್ ಎ ಆದವರು. ಬರೇಗೌಡರು ನಮ್ಮ ಜೊತೇಲಿ ಎಮ್ ಎಲ್ ಎ ಆದರು, 72ಕ್ಕೆ ಆಗಿದ್ರು, ಬಟ್ ನಂಚು 83ರಲ್ಲೂ ಆಗಿದ್ರು. ಸೊ ಒಂದೇನಪ್ಪ ಅಂತಂದ್ರೆ ದಣಿವಿಲ್ದೇನೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ಸ್ವಭಾವವನ್ನು ಬೆಳೆಸ್ಕೊಂಡಿದ್ದಾರೆ. ದಣಿವಿಲ್ದೇನೆ ಯಾವುದೇ ಕೆಲಸ ಯಾವ ಜವಾಬ್ದಾರಿ ಕೊಟ್ಟರು ಕೂಡ ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಕ್ಕಂಥ ಒಂದು ಸ್ವಭಾವವನ್ನು ಬೆಳೆಸ್ಕೊಂಡಿದ್ದಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಾರ್ವಜನಿಕ ಜೀವನದಲ್ಲಿ ನಾವು ಎಲ್ಲಿವರೆಗೆ ಸಾರ್ವಜನಿಕ ಜೀವನದಲ್ಲಿ ಇರ್ತೀವಿ ಅಲ್ಲಿವರೆಗೆ ಜನಪರವಾಗಿ ಇರ್ತಕ್ಕಂಥ ಆಲೋಚನೆ ಇರಬೇಕು, ಕೆಲಸ ಮಾಡ್ತಕ್ಕಂಥದ್ದು ಇರಬೇಕು, ಚಿಂತನೆಗಳಿರಬೇಕು, ಅವೆಲ್ಲವೂ ಕೂಡ ದೇಶಪಾಂಡೆಯವರಲ್ಲಿ ಇದ್ದಾವೆ. ಅದರಿಂದ ದೇಶಪಾಂಡೆಯವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಆಯುಸ್ಸು ಆರೋಗ್ಯಗಳು ಕೂಡ ಸಿಕ್ಕಲಿ, ಯಾಕಂದರೆ ಐಶ್ವರ್ಯ ಏನು ಬೇಕಾಗಿಲ್ಲ, ಮಾಡ್ತಾ ಅದೆಲ್ಲ ಇದೆ, ಐಶ್ವರ್ಯ ಎಲ್ಲ ಇದೆ, ಮತ್ತು ಒಳ್ಳೆ ಮಕ್ಕಳು, ಇಬ್ಬರು ಮಕ್ಕಳುಗಳು ಒಳ್ಳೆ ಮಕ್ಕಳುಗಳಿದ್ದಾವೆ, ಅದರಿಂದ ಅವರು ಕೂಡ ದೇ ಆರ್ ಆಲ್ಸೋ ಎಸ್ಟಾಬ್ಲಿಶ್ಡ್. ಸೊ ಲೈಫ್ ಈಸ್ ಸೆಟ್ಲ್ಡ್. ದೇಶಪಾಂಡೆ ಈಸ್ ವೆರಿ ಹ್ಯಾಪಿ ಮ್ಯಾನ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ